ಒಂದ್ ಕಡೆ ಕಾಟೇರ ಮೂವಿ ಸಕ್ಸಸ್ ಆಗಿದೆ, ಇಡೀ ಟೀಮ್ ಫುಲ್ ಖುಷಿಯಾಗಿದೆ. ಸಿನಿಮಾ ಗೆದ್ದ ಖುಷಿಯಲ್ಲಿ ಇಡೀ ಟೀಮ್ ಕೇಕ್ ಕತ್ತರಿಸಿ ಪಾರ್ಟಿ ಕೂಡ ಮಾಡಿತ್ತು. ಆದ್ರೆ ಅವಧಿ ಮೀರಿ ಪಾರ್ಟಿ ಮಾಡಿದ್ದು ಈಗ ಸಂಕಷ್ಟಕ್ಕೀಡಾಗಿದೆ. ಪಾರ್ಟಿ ಮಾಡಿದ್ದ ಪಬ್ ಮಾಲೀಕರ ಮೇಲೆ ಕೇಸ್ ದಾಖಲಾಗಿದೆ. ಕಾಟೇರ ಸಕ್ಸಸ್ ಪಾರ್ಟಿ ಮಾಡಿದ್ದ ಪಬ್ ಮೇಲೆ ಎಫ್ಐಆರ್. ಪಾರ್ಟಿಯಲ್ಲಿ ಇದ್ದವರಿಗೆ ಎದುರಾಗುತ್ತಾ ಸಂಕಷ್ಟ. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಸಕ್ಸಸ್ ಆಗಿದ್ದು ಇಡೀ ಟೀಮ್ ಸಕ್ಸಸ್ ಪಾರ್ಟಿಯನ್ನ ಮಾಡಿದೆ. ಜನವರಿ 4 ಒರೋಯನ್ ಮಾಲ್ ಮುಂಭಾಗದ ಜೆಟ್ಲಾಕ್ ಪಬ್ನಲ್ಲಿ ಕೇಕ್ ಅನ್ನ ಕತ್ತರಿಸಿ ಇಡೀ ಟೀಮ್ ಸಂಭ್ರಮಿಸಿತ್ತು. ಆದರೆ ಯಾವುದೇ ಪಬ್ನಲ್ಲಿ ಪಾರ್ಟಿ ಹಾಗೂ ಸಂಭ್ರಮಾಚರಣೆಗೆ ಮಿಡ್ನೈಟ್ 1 ಮಾತ್ರ ಅವಕಾಶಗಳಿರುತ್ತೆ. ಆದರೆ ಅವತ್ತು ಜೆಟ್ಲ್ಯಾಕ್ ಪಬ್ನಲ್ಲಿ ಮುಂಜಾನೆಯವರೆಗೂ ಪಾರ್ಟಿ ನಡೆದಿದ್ದು ಸುಬ್ರಹ್ಮಣ್ಯನಗರ ಪೊಲೀಸರು ದಾಳಿ ಮಾಡಿದ್ದಾರೆ. ಬಳಿಕ ಪಬ್ನ ಮಾಲೀಕ ಶಶಿರೇಖಾ ಹಾಗೂ ಕ್ಯಾಶಿಯರ್ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇನ್ನು ಅಬಕಾರಿ ಕಾಯ್ದೆ ಹಾಗೂ ಕರ್ನಾಟಕ ಪೊಲೀಸ್ ಕಾಯ್ದೆಯ ನಿಯಮ ಉಲ್ಲಂಘನೆ ಆಗಿದೆ ಅಂತಾನೂ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ನಡೆದ ಜಾಗದ ಸಿಸಿಟಿವಿ ಪರಿಶೀಲನೆಗೆ ಕಮಿಷನರ್ ಸೂಚನೆ. ಡ್ರಗ್ಸ್ ಸರಬರಾಜು ಆಗಿದೆಯಾ ಚೆಕ್ ಮಾಡಿ ಎಂದ ಕಮಿಷನರ್. ಇತ್ತ ಯಾವಾಗ ಎಫ್ಐಆರ್ ಆಯ್ತೋ ಈ ಬಗ್ಗೆ ಮಾಹಿತಿ ಪಡೆದ ಕಮಿಷನರ್ ಯಾರೆಲ್ಲ ಪಾರ್ಟಿಯಲ್ಲಿದ್ರು, ಏನೆಲ್ಲ ಮಾಡಿದ್ರು, ಪಾರ್ಟಿ ಆಯೋಜಕರು ಯಾರು ಅನ್ನೋ ಮಾಹಿತಿಯನ್ನ ಕಲೆ ಹಾಕಲು ಸುಬ್ರಹ್ಮಣ್ಯನಗರ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಪಾರ್ಟಿಯಲ್ಲಿ ಏನಾದರೂ ಡ್ರಗ್ಸ್ ಸರಬರಾಜು ಆಗಿದೆಯಾ, ಯಾರೆಲ್ಲ ಪಾರ್ಟಿಗೆ ಬಂದಿದ್ರು, ಅಲ್ಲಿ ಏನೆಲ್ಲ ಆಯಿತು ಅಂತ ಸಿಸಿಟಿವಿ ಪರಿಶೀಲನೆ ಮಾಡುವಂತೆಯೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸ್ಥಳೀಯ ಪೊಲೀಸರು ಕೇಸನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಟ್ಟಿನಲ್ಲಿ ಸಮಯ ಮೀರಿ ಪಾರ್ಟಿಯ ಸ್ಟೇ ಮಾಡಿದ್ರೆ ಯಾರಿಗೂ ಏನೂ ತೊಂದರೆ ಇರೋದಿಲ್ಲ. ಬದಲಾಗಿ ಪಬ್ ಮಾಲೀಕರ ಮೇಲೆ ಮಾತ್ರ ಕೇಸ್ ಬೀಳತ್ತೆ. ಅದು ಬಿಟ್ಟು ಪೊಲೀಸರ ತನಿಖೆ ವೇಳೆ ಏನಾದರೂ ಡ್ರಗ್ಸ್ ಏನಿತರ ಘಟನೆಗಳು ಆಗಿದ್ರೆ ಯಾರೆಲ್ಲ ಪಾರ್ಟಿಯಲ್ಲಿ ಇದ್ರು ಅವರಿಗೆಲ್ಲರಿಗೂ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಮಂಜುನಾಥ್, ಯಾನ್ ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.